ಬೆಳಗಾವಿಯಲ್ಲಿ ಕಳಪೆ ಆಲೂಗಡ್ಡೆ ಬೀಜ ವಿತರಣೆ ಮಾಡಿದ್ರ ಬೇರು ಸಮೇತ ಆಲೂಗಡ್ಡೆ ಬೆಳೆಯನ್ನ ಕಿತ್ತಾಕಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕಳಪೆ ಬಿತ್ತನೆ ಬೀಜದ ಪರಿಣಾಮ ಆಲೂಗಡ್ಡೆ ಬೀಜ ನೆಲದಲ್ಲೇ ಹಾಳಾಗಿದೆ. ಮೊಳಕೆಯೊಡೆದು ಗಿಡವಾಗಿ ಆಲೂಗಡ್ಡೆಯನ್ನ ಬೆಳಿಬೇಕಾಗಿತ್ತು, ಆದರೆ ರೈತರೀಗ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತಾವು ಬೆಳೀತಾ ಇರುವಂತಹ ಬೆಳೆಯನ್ನ ತಾವೇ ಕಿತ್ತೆಸೆದಿದ್ದಾರೆ. ಕಳಪೆ ಬೀಜ ವಿತರಿಸಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಅನ್ನದಾತರು ಒತ್ತಾಯವನ್ನ ಹೇರ್ತಿದ್ದಾರೆ. ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಡೋಲಿ ಗ್ರಾಮದ ಸುತ್ತಮುತ್ತ ಅಂದಾಜು 2,000 ಎಕರೆ ಆಲೂಗಡ್ಡೆಯನ್ನ ಬಿತ್ತನೆ ಮಾಡಲಾಗಿದೆ. ಆದ್ರೆ ಈಗ ಗೊತ್ತಾಗ್ತಾ ಇದೆ, ಬಿತ್ತನೆ ಮಾಡಿದಂತ ಬೀಜಗಳು ಕಳಪೆ ಬೀಜಗಳು ಅಂತ. ಈಗ ಆಲೂಗಡ್ಡೆ ಬಿತ್ತನೆ ಮಾಡಿದಂತ ರೈತರು ಕೈ ಸುಟ್ಟುಕೊಳ್ಳುವಂತ ಪರಿಸ್ಥಿತಿ ಎದುರಾಗಿದೆ. ಬಿತ್ತನೆ ಮಾಡಿದ್ದಾರೆ, ಈಗಲೋ ಆಗ್ಲೋ ಬಿತ್ತನೆ ಮಾಡಿದಂತ ಬೀಜಗಳು ಫಲ ಕೊಡುತ್ತೆ ಅಂತ ಕಾಯ್ತಿದ್ರು. ಆದ್ರೀಗ ಬಿತ್ತನೆ ಬೀಜ ನಕಲಿ ಅಂತ ಗೊತ್ತಾಗಿದೆ. ನಿರ್ಲಕ್ಷ್ಯ ಮಾಡಿದ ಹಾರ್ಟಿಕಲ್ಚರ್ ಅಧಿಕಾರಿಗಳಿಗೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ? ರೈತರಿಗೆ ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ, ರೈತರಿಗೆ ಕಳಪೆ ಬೀಜ ಕೊಟ್ಟ ಅಡತಿ ಅಂಗಡಿಯವರಿಗೆ, ಈ ವಿಷಯವನ್ನು ರೈತರ ವಿಷಯವನ್ನು ಅಲಕ್ಷಿಸಿದ ಹಾರ್ಟಿಕಲ್ಚರ್ ಅಧಿಕಾರಿಗಳಿಗೆ.